ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಮೊದಲನೇ ಟಾಸ್ಕ್ ಸ್ಟ್ಯಾಚುಗಳು ಸರ್, ಸ್ಟ್ಯಾಚುಗಳು ಅದು ಆಯ್ತು. 7ನೇ ಟಾಸ್ಕ್ ಬಂದ್ಬಿಟ್ಟು ಮಣ್ಣಿನ ಮಕ್ಕಳು ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕ್ ಅಲ್ಲಿ ಯಾರು ಗೆದ್ರು, ಆಟ ಯಾವ ರೀತಿ ಇತ್ತು, ಉಸ್ತುವಾರಿಯಾದ ತ್ರಿವಿಕ್ರಮರ ಒಂದು ನಿರ್ಧಾರ ಯಾವ ರೀತಿ ಇತ್ತು, ಕೊನೆಗೆ ಟಾಸ್ಕ್ ಗೆದ್ದಿದ್ ಯಾರು ಅಂತ ಮುಂಚೆನೆ ಹೇಳಕ್ಕೆ ಒಂದು ಅಪ್ಡೇಟ್ ಕೊಡಕ್ ನಾನು ಬಂದಿದ್ದೀನಿ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಈ ಮಣ್ಣಿನ ಮಕ್ಕಳನ್ನು ಟಾಸ್ಕ್ ಅನ್ನು ತಗೊಂಡಾಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಅದರಲ್ಲಿ ಕೊನೆಯ ನಿರ್ಧಾರ ಯಾರಾಗಿರುತ್ತೆ, ಉಸ್ತುವಾರಿದಾಗಿರುತ್ತೆ. ಆ ಟೈಮಲ್ಲಿ ಸೆಕೆಂಡ್ ರೌಂಡ್ ಅಂತ ಬಂದಾಗ ಈ ರೌಂಡ್ ಅಲ್ಲಿ ತ್ರಿವಿಕ್ರಮ್ ಅವರು ಮೊದಲನೇದಾಗಿ ಒಂದು ಜೋಡಿನ ಹೊರಗಾಗ್ತಾರೆ. ಆ ಜೋಡಿ ಬಂದ್ಬಿಟ್ಟು ಶಶಿರ್ ಅವರು ಮತ್ತು ಚೈತ್ರ ಅವರು. ಫಸ್ಟ್ ರೌಂಡ್ ಅಲ್ಲಿ ಇವ್ರನ್ನ ಹೊರಗಿಡ್ತಾರೆ, ಪರ್ಫಾರ್ಮೆನ್ಸ್ ಪ್ರಕಾರ ತಗೊಂಡಾಗ ಇವ್ನ ಹೊರಗಿಡ್ತೀವಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾರೆ ತ್ರಿವಿಕ್ರಮ್ ಅವರು. ಸೆಕೆಂಡ್ ಟೈಮ್ ಅಂತ ಬಂದಾಗ ಈ ರೌಂಡ್ ಅಲ್ಲಿ ಬಂದ್ಬಿಟ್ಟು ಇಬ್ಬರನ್ನ ಹೊರಗಾಕ್ತಾರೆ, ಮಂಜಣ್ಣ ಮತ್ತು ಭವ್ಯ ಜೋಡಿನ, ಅನುಷನ ಮತ್ತು ಸುರೇಶ್ ಅವ್ರನ್ನ. ಈ ಹಳ್ಳಿ ಜೋಡಿನ ಹೊರಗಾಗ್ತಾರೆ ಬೇಸ್ಡ್ ಪರ್ಫಾರ್ಮೆನ್ಸ್ ಅಂತ. ಇಲ್ಲಿ ಟಾರ್ಗೆಟ್ ಮಾಡ್ತಾರೆ ಮಂಜಣ್ಣ, ಭವ್ಯಗೌಡರನ್ನ, ತ್ರಿವಿಕ್ರಮ್ ಅವ್ರನ್ನ. ನೀವು ಅನ್ಕೋಬಹುದು ಭವ್ಯಗೌಡರನ್ನ ಟಾರ್ಗೆಟ್ ಯಾಕೆ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತೇಳಿ. ಬಟ್ ಮಂಜಣ್ಣ ಸ್ವಲ್ಪ ಫಿಸಿಕಲ್ ಹೆವಿ ಗೇಮ್ ಆಡಿರೋದ್ರಿಂದ ಸೆಕೆಂಡ್ ರೌಂಡ್ ಅಲ್ಲಿ ಮಂಜಣ್ಣ ಮತ್ತು ಭವ್ಯಗೌಡ ಜೋಡಿನ ಹೊರಗಾಗ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ಚೈತ್ರ ಮತ್ತು ಇವರು ಯಾರು ಶಶಿರ್ ಅವರು ಹೋದ್ರು, ಸೆಕೆಂಡ್ ರೌಂಡ್ ಅಲ್ಲಿ ಮಂಜಣ್ಣ ಭವ್ಯಗೌಡ ಹೋದ್ರು. ಮೂರು ಟೀಮ್ ನ ಹೊರಗಾಕಿರ್ತಾರೆ, ಫಸ್ಟ್ ರೌಂಡ್ ಅಲ್ಲಿ ಚೈತ್ರ ಶಶಿರ್ ಅವ್ರನ್ನ, ಸೆಕೆಂಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ಭವ್ಯಗೌಡನ ಮಂಜಣ್ಣ, ಅದಾದ್ಮೇಲೆ ಅನುಷ ಮತ್ತು ಇನ್ನೊಬ್ರು ಯಾರು ಇವರು ಅನುಷ ಮತ್ತು ಸುರೇಶ್ ಅನ್ನು ಹೊರಗಾಕಿರ್ತಾರೆ. ಅದಾದ್ಮೇಲೆ ಕೊನೆಯ ಗುಡದ ಎರಡು ತಂಡ, ಆ ಎರಡು ತಂಡ ಯಾವ ಅಂದ್ರೆ ಒಂದು ಐಶ್ವರ್ಯ ಮತ್ತು ಧರ್ಮ, ಸೆಕೆಂಡ್ ಬಂದ್ಬಿಟ್ಟು ಹನುಮಂತ ಮತ್ತು ಗೌತಮಿ. ಈ ಇಬ್ರು ಫೈನಲ್ ಅಂತ ಬಂದಾಗ ಈ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಆಟೋ ಅಪೋಸಿಟ್ ಟೀಮ್ ಅಲ್ಲಿ ಇರೋರು ಯಾರನ್ನ ಬೇಕಾದ್ರೂ ಕೆಡಿಸ್ಬೋದು, ಅಲ್ಲಿರೋ ಮಣ್ಣಿನ ಮಕ್ಕಳ ಟಾಸ್ಕ್ ಅಲ್ಲ, ಮಣ್ಣನ್ನ ಯಾರು ಬೇಕಾದ್ರೂ ತೆಗೆದು ಬಿಸಾಕ್ಬೋದು. ಆ ಟೈಮಲ್ಲಿ ಮಂಜಣ್ಣ ಫುಲ್ ಸಪೋರ್ಟ್ ಮಾಡ್ತಾರೆ. ಯಾರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಗೊತ್ತೇ ಇರುತ್ತೆ, ಮಂಜಣ್ಣ ಯಾರು ಸಪೋರ್ಟ್ ಮಾಡ್ತಾರೆ ಅಂತ. ಅವನೊಂದು ಗ್ರೂಪ್ ಇದೆ ಅಲ್ಲವ, ಗೌತಮಿ ಟೀಮ್ ಅಲ್ಲಿ ಸಪೋರ್ಟ್ ಮಾಡ್ತಾನೆ. ಆದ್ರಿಂದ ಈ ಟಾಸ್ಕ್ ಅಲ್ಲಿ ಇವರು ಐಶ್ವರ್ಯ ಮತ್ತು ಧರ್ಮ ಅವರು ಸೋಲ್ತಾರೆ. ಕೊನೆ ಗೆಲ್ಲದೆ ಈ ಟಾಸ್ಕ್ ಹನುಮಂತ ಮತ್ತು ಗೌತಮ್ ಈ ಟಾಸ್ಕ್ ಗೆದ್ದಿದ್ರೆ ಕೊಲಿ. ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಈ ಎಪಿಸೋಡ್ ಅಲ್ಲ, ಈ ಗೇಮ್ ಅಂತ ತಗೊಂಡಾಗ, ಈ ಟಾಸ್ಕ್ ಅಂತ ತಗೊಂಡಾಗ ಮಣ್ಣಿನ ಮಕ್ಕಳು ಟಾಸ್ಕ್ ಗೆದ್ದಿರೋದು ಯಾರು? ಹನುಮಂತ ಮತ್ತು ಗೌತಮಿ. ಇದ್ರ ಪ್ರಕಾರ ನಿಮ್ಗೆ ಏನನ್ಸುತ್ತೆ, ಯಾರು ಗೆಲ್ಬೇಕಾಗಿತ್ತು, ಹನುಮಂತ ಮತ್ತು ಗೌತಮಿ ಗೆದ್ದಿರೋದು ಖುಷಿ ಆಯ್ತಾ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.